ಯಾಕೆ ಈ ಪ್ರೆಸ್ ಮೀಟ್ ಅಂದರೆ, ನಾವಾಗೇ ಈ ಸಿನಿಮಾ ಶುರುವಾದಾಗಿಂದ ಯಾವುದೇ ರೀತಿ ಒಂದು ಪ್ರೆಸ್ ಮೀಟ್ ಆಗಲಿ ಅಥವಾ ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಾಗಲಿ ನಾವು ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನಾವು ಸಿನಿಮಾ ಮಾಡ್ತಿರ್ಬೇಕಾದ್ರೇ ನಮಗೆ ಮಾಡ್ತಾ ಮಾಡ್ತಾ ಅದರ ನಾವು ಅಂದ್ಕೊಂಡಿರೋ ವಿಷಯ ಎಷ್ಟು ದೊಡ್ಡದು ಅಂತ ಅರ್ಥ ಆಗ್ತಾ ಹೋಗ್ತು. ಅದು ಕೆಲಸ ಮಾಡೋದಕ್ಕೆ ಸಮಯ ನ್ಯಾಚುರಲಾಗಿ ಹಿಡಿದಿದೆ. ತುಂಬ ಜನ ನನಗೆ ಕೇಳ್ತಾರೆ, ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ನಂಬಿಕೆ ಒಂದೇ, ನಮಗೆ ಆ 100% ನಮ್ಮ ಕಡೆಯಿಂದ ಎಫರ್ಟ್ ಹಾಕಿದ ಮೇಲೆ ಮಾತ್ರ ಜನಗಳಿಗೆ ಅದನ್ನು ಕೊಡಬೇಕು. ಈಗ ಒಂದು ಅಡುಗೆ ಮಾಡಬೇಕಾದ್ರೆ ಕಂಪ್ಲೀಟ್ ಅಡುಗೆ ಬೆಂದ ಮೇಲೆ ಕೊಡಬೇಕು. ಸೊ ಹಾಗೆ ಈ ಸಿನಿಮಾ ಸ್ವಲ್ಪ ದೊಡ್ಡ ಸ್ಕೇಲ್ ಆದ್ದರಿಂದ ಸ್ವಲ್ಪ ಟೈಮ್ ತಗೋತು. ನನ್ನ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ವಿ. ಒಂದು ಸಲ ಡೇಟ್ ಅನೌನ್ಸ್ ಮಾಡಿದ ಮೇಲೆ ಮುಂದೆ ಹೋಗಿದ್ದು ಯಾವುದೇ ಒಂದು ಉದಾಹರಣೆ ಇಲ್ಲ. ಈ ಸಲ ಡೇಟ್ ಅನೌನ್ಸ್ ಮಾಡಿದ್ವಿ ಅಂದಾಗಲೂ ನಾವು ತುಂಬ ಸೀರಿಯಸ್ಸಾಗಿ ಆ ಡೇಟ್ ರಿಲೀಸ್ ಮಾಡಬೇಕು, ರಿಲೀಸ್ ಆಗುತ್ತೆ ಅನ್ನೋ ಒಂದು ಇದರಲ್ಲೇ ಮಾಡಿದ್ದು. ಸೊ ನಮ್ಮ ಕಡೆಯಿಂದ ಅನ್ನೋದಕ್ಕಿಂತ ಈ ಸಿನಿಮಾ ಅದು ಬೆಳೀತಾ ಇರೋ ಹಂತ ಅಂದರೆ ಬೆಳ್ಕೊಂಡು ಹೋಗ್ತಾ ಇದೆ, ಅದು ಅದೇ ತಾನಾಗೆ ಒಂದು ಬೇರೆ ಒಂದು ಆಯಾಮ ತಗೋತಾ ಇದೆ. ಸ್ಪೆಷಲಿ ಒಂದು ಭಾರತದಾದ್ಯಂತ ನಾವು ಮಾಡಬೇಕು ಅಂತ ಮೊದಲಿಂದನೂ ಕಲಿಸಿಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಬಟ್ ಈಗ ನಮ್ಮ ಸಿನಿಮಾಗೆ ಸಿಕ್ಕಿರೋ ಅಸೋಸಿಯೇಷನ್, ಐ ಥಿಂಕ್ ಈ ಸಿನಿಮಾಗೆ ಪರ್ಫೆಕ್ಟ್ ಅಸೋಸಿಯೇಷನ್ ಅನಿಸುತ್ತೆ. ಎಕ್ಸೆಲ್ ಎಂಟರ್ಟೈನ್ಮೆಂಟ್, ಫಲಾನಂತರ್ ಅವರು, ರಿತೇಶ್ ಅದ್ವಾನಿ ಅವರು, ಆ್ಯಂಡ್ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ ಅನಿಲ್ ತಡಾಣಿ ಅವರು. ಇತ್ತೀಚೆಗೆ ನೀವು ಕೇಳಿರ್ತೀರಿ ಎಲ್ಲ ಸಿನಿಮಾಗಳಲ್ಲೂ ಅನಿಲ್ ತಡಾಣಿ ಅಂತ ಅವರು ಭಾಳ ಹೆಸರು. ಎ ಫಿಲ್ಮ್ಸ್ ಅವರು ಈ ಸಿನಿಮಾನ ಒಪ್ಪಿಕೊಂಡು ಇದನ್ನು ಮಾಡೋದಕ್ಕೆ ವಹಿಸ್ಕೊಂಡಾಗ ಅವ್ರಿಗೋಸ್ಕರ ಒಂದು ಸಣ್ಣ ಕಾಲಾವಕಾಶ ಕೇಳಿದ್ರು. ಯಾಕಂದರೆ ಪ್ಯಾನ್ ಇಂಡಿಯಾ ಇದನ್ನು ತಳ್ಬೇ ಅಂದರೆ ಮಾರ್ಕೆಟ್ ಪೆನಿಟ್ರೇಟ್ ಮಾಡಬೇಕು, ಪುಷ್ ಮಾಡಬೇಕು. ಸೊ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಅಂತ. ಐ ಥಿಂಕ್ ಸಿನಿಮಾಗೆ ಇಷ್ಟೇ ಕಷ್ಟಪಟ್ಟಿರ್ತೀವಿ, ಇನ್ನೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾವು ತೀರ್ಮಾನ ತಗೊಂಡ್ವಿ. ಇದರಿಂದ ಸಾಕಷ್ಟು ಜನಕ್ಕೆ ಪಾಪ, ಯಾಕಂದರೆ ಕೆಲವು ಸಿನಿಮಾ ಒಂದು ಸಿನಿಮಾ ಬರುತ್ತೆ ಅಂದಾಗ ಇನ್ನೊಂದು ಸಿನಿಮಾ ಬೇರೆಯವರು ಕಾಯ್ತಾ ಇರ್ತಾರೆ. ಈ ಒಂದು ಸಣ್ಣ ಒಂದು ನಮ್ಮ ಕಡೆಯಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ, ಅವ್ರಿಗೂ ಕ್ಷಮೆ ಕೇಳ್ತೀನಿ. ಬಟ್ ಡಿಸೆಂಬರ್ 21ಕ್ಕೆ ಈ ಸಿನಿಮಾನ ಫೈನಲ್ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದನ್ನು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಕ್ಲಿಯರಾಗಿ ನಿಮ್ಗಳ ಮುಂದೆ ಪರ್ಸ್ನಲಾಗಿ ಹೇಳೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಕರೆದ್ವಿ. ನೀವೆಲ್ಲ ತುಂಬ ಫಾಸ್ಟ್, ಆಲ್ರೆಡಿ ನಿನ್ನೆಯಿಂದನೇ ಆ ನ್ಯೂಸ್ಗಳು ಹೊಡಿತಾ ಇದ್ದೀರಾ. ಬಟ್ ಸ್ಟಿಲ್ ನಮ್ಮ ಕರ್ತವ್ಯ ಆಗುತ್ತೆ, ಇಷ್ಟು ಪ್ರೀತಿ ಜನಗಳು ತೋರಿಸ್ತಿರ್ಬೇಕಾದ್ರೆ, ಇಷ್ಟು ಅಭಿಮಾನ ಜನಗಳು ಆ ಸಿನಿಮಾ ಮೇಲೆ ಇಟ್ಟಿರಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಅವ್ರಿಗೆ ತಲುಪ್ಸೋದಕ್ಕೆ. ಸೊ ಒಂದು ಕ್ಷಮೆ ಕೇಳ್ತಾ, ಒಂದು ಒಳ್ಳೆಯ ಸಿನಿಮಾ ಬರುತ್ತೆ, ನಮ್ಮ ಒಳ್ಳೆ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ನಿಮ್ಮೆಲ್ಲರೂ ಹಾರೈಕೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಅದರ ಅಸೋಸಿಯೇಷನ್ ನಮಗೆ ಮೊದಲು ನಾವು ಯಾವ ಲೆವೆಲ್ಗೆ ಆ ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ 5 ಭಾಷೆಯಲ್ಲಿ, ಅವಾಗ ಒಂದು ಮಟ್ಟಕ್ಕೆ ಪ್ರಮೋಷನ್ ಅಥವಾ ಒಂದು ಮಟ್ಟಕ್ಕೆ ಇತ್ತು. ಬಟ್ ಇವಾಗ ಆಗಿರೋ ಅಸೋಸಿಯೇಷನ್ ಇದೆಯಲ್ಲ, ಭಾಳ ದೊಡ್ಡ ಮಟ್ಟಕ್ಕಾಗುತ್ತೆ. ನಾನು ಈ ಕ್ಷಣದಲ್ಲಿ ಅದನ್ನು ಮಾತಾಡೋಕೆ ಹೋದರೆ ಉತ್ಪ್ರೇಕ್ಷೆ ಆಗುತ್ತೆ, ಏನೋ ತುಂಬ ಯಾರು ಮಾಡಿದಿರೋದು ಮಾಡ್ತಿದ್ದಾರೆ ಅಂತ ಆ ಥರ ಮಾತು ಹೇಳೋಲ್ಲ. ಬಟ್ ನಮ್ಮ ಊಹೆಗೆ ಮೀರಿದ ಒಂದು ರಿಲೀಸ್, ನಮ್ಮ ಊಹೆಗೆ ಮೀರಿದ ಒಂದು ನಂಬರ್ ಆಫ್ ಸ್ಕ್ರೀನ್ಸ್, ಪೊಸಿಷನಿಂಗು, ಸೊ ಎಲ್ಲ ಆಗ್ತಾ ಇದೆ. ಅದರಿಂದ ಇದು ಚೇಂಜ್ ಆಯ್ತು ಪ್ಲ್ಯಾನ್. ಹಿಂದಿ ಮಾಡೋದು, ಎಲ್ಲ ಭಾಷೆ ಮಾಡೋದು ಮೊದಲಿಂದ ಪ್ಲ್ಯಾನ್ ಇತ್ತು. ಬಟ್ ಅದು ಇಷ್ಟು ದೊಡ್ಡ ರೂಪ ತಗೊಳುತ್ತೆ ಅನ್ನೋದಿದೆಯಲ್ಲ, ಅದು ನಮ್ಗೆ ಭಾಳ ಖುಷಿಯಾಗಿದೆ. ಖುಷಿಯಿಂದನೇ ಈ ಒಂದು ಇದನ್ನು ಒಪ್ಕೊಂಡಿದ್ದೀವಿ 1 ತಿಂಗಳು ಮುಂದೆ ಹೋಗೋದಕ್ಕೆ. ಸರ್, ನಮಗೆ ಟೈಮ್ ಸಿಕ್ಕಿದ್ರೆ ಇನ್ನೇನು ಸಿನಿಮಾ ಪ್ರೊಡ್ಯೂಸರ್ ಜಗಳ ಮಾಡಿ ತಗೊಂಡು ಹೋಗಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನೋರ್ಗು ಇಂಪ್ರೂವ್ಸ್ ಮಾಡ್ತಾ ಇರ್ತೀವಿ. ಸೊ ಅದೇನು ನಾನು ಎಲ್ಲ ಸಿನಿಮಾಲ್ಲೂ ಕಾಮನ್ನೇ, ಅದು ಇನ್ನೊಂಚೂರು ಏನೋ ಬೆಟರ್ ಮಾಡ್ಬೋದು ಅಂತ ಅನ್ನಿಸ್ತಾನೆ ಇರುತ್ತಲ್ಲ. ಸೊ ಟೈಮ್ ಸಿಕ್ಕಿದಾಗ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಏನು ನನ್ನ ಪ್ರಕಾರ ಉತ್ಪ್ರೇಕ್ಷಲ್ಲ. ನೀವು ನನ್ನ ಹಿಸ್ಟ್ರಿ ತಗೊಂಡ್ರೆ ಎಲ್ಲ ಸಿನಿಮಾಲು ಇದೆ. ಪ್ರಶಾಂತ್ ಮಾಡಿರೋ ಉಗ್ರಂ ಸಿನಿಮಾ ತಗೊಂಡ್ರೆ ಮೋಸ್ಟ್ಲಿ ಅದು ರಿಲೀಸ್ ಆದಮೇಲೆ ಒಂದು 2-3 ಬ್ಯಾಚ್ ವರ್ಕ್ ಮಾಡಿದ್ರೇನೋ ಅವರು. ಸೊ ಹಂಗೆ ಡೈರೆಕ್ಟರ್ ಆಗಲಿ ಒಬ್ಬ ಹೀರೋ ಒಂದು ಪ್ರಾಡಕ್ಟ್ಗೋಸ್ಕರ ಬೆಟರ್ಮೆಂಟ್ ಮಾಡ್ತಾನೆ ಇರ್ತೀವಿ. ತಮಿಳಲ್ಲೂ ಇದೇ ರೀತಿ ಒಂದು ದೊಡ್ಡ ತಮಿಳು ತೆಲುಗು ಸೌತ್ ಇಂಡಿಯಾಗೆ ನಾವೇನು ಅಂದ್ಕೊಂಡಿದ್ವಿ ಆ ಟೈಮ್ ಸಾಕಾಗಿತ್ತು. ಯಾಕಂದರೆ ಅದೆಲ್ಲ ಆಲ್ರೆಡಿ ಪ್ಲ್ಯಾನ್ಡ್. ಹಿಂದಿನೂ ಕೂಡ ಒಂದು ಹಂತಕ್ಕೆ ಅದು ಓಕೆ, ಇಷ್ಟು ಲೆವೆಲಲ್ಲಿ ಮಾಡ್ತೀವಿ ಅಂತಿತ್ತು. ಬಟ್ ಯಾವಾಗ ಅವರೆಲ್ಲ ಆ ಸಿನಿಮಾನ ಮೆಚ್ಕೊಂಡು ಕಂಪ್ಲೀಟ್ ನೋಡಿದ್ರು, ಅವ್ರು ಎಕ್ಸೈಟ್ ಆಗಿ ಇಲ್ಲ ಈಗ ಒಂದೇ ಪ್ರಮೋಷನ್, ಒಂದೇ ಇದಾಗಬೇಕು, ಒಂದೇ ಕಡೆಯಿಂದ ಮಾಡಬೇಕು. ನಾವು ಆಲ್ರೆಡಿ ಕರ್ನಾಟಕದಲ್ಲಿ ಶುರು ಮಾಡಿದ್ವಿ, ಇಲ್ಲಿಂದ ಒಂದು ಕನ್ನಡ ಸಿನಿಮಾ 5 ಲ್ಯಾಂಗ್ವೇಜಿಗೆ ತೊಗೊಂಡೋಗ್ತೀವಿ ಅನ್ನೋ ಆ್ಯಂಗಲಲ್ಲಿ ನಾವು ಹೋಗ್ತಿದ್ವಿ. ಈಗ ಅವ್ರು ಮಾಡ್ತಾ ಇರೋದು ಇದು ನಮ್ಮದೇ ಸಿನಿಮಾ ಅನ್ನೋ ಲೆವೆಲ್ಗೆ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಒಂದು ಕರ್ನಾಟಕದಿಂದ ಒಂದು ಸಿನಿಮಾ ಬರ್ತಿದೆ ಅನ್ನೋ ಮಾತಲ್ಲ, ಭಾರತದಲ್ಲಿ ಈ ಥರದ ಒಂದು ಸಿನಿಮಾ ಆಗಿದೆ ಅನ್ನೋ ಲೆವೆಲ್ಗೆ ಅವರು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡಬ್ಬಿಂಗ್ ಎಲ್ಲ ಕೆಲಸ ನಡೀತಾ ಇದೆ ಸರ್, ಆಲ್ಮೋಸ್ಟ್ ತೆಲುಗು ತಮಿಳು ಎಲ್ಲ ಮುಗಿದಿದೆ, ಕನ್ನಡ ಅಂತೂ ಕಂಪ್ಲೀಟ್ ಆಗಿದೆ.
ಹಿಂದಿ ಸ್ವಲ್ಪ ಇನ್ನೊಂಚೂರು ನಾವು ಬೆಟರ್ಮೆಂಟ್ ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ಸಿಕ್ಕಿರೋದ್ರಿಂದ ಪ್ರಾಬ್ಲಿ ಆ ವಾಯ್ಸ್ಗಳು ಇನ್ನೊಂದಷ್ಟು ಡೈರೆಕ್ಟ್ರು ತುಂಬ ಸ್ಪೆಸಿಫಿಕ್ ಆಗಿ ಹುಡುಕ್ತಾ ಇದ್ದಾರೆ. ಅದು ಅದೇನು 10-15 ಡೇಸ್ ಬರುತ್ತೆ ಅಷ್ಟೇ ಸರ್, ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ. ಈಗ ಸದ್ಯಕ್ಕೆ ಹಂಗಿದೆ, ಎಲ್ಲ ಕೇಳ್ತಾ ಇದ್ದಾರೆ ನೀವು ಮಾಡಿ ಅಂತ. ಅದು ಡಿಸಿಷನ್ ನಾವಿನ್ನೂ ತಗೊಂಡಿಲ್ಲ. ಒಂದು ಲ್ಯಾಂಗ್ವೇಜ್ ಎರಡು ಮೂರು ದಿನ ಮಾಡ್ಬೋದು. ಆ ಡಿಸಿಷನ್ ನನಗೆ ಇನ್ನೂ, ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಬರಬೇಕು. ಈಗ ನಮ್ಮ ಭಾಷೆಯಲ್ಲೇ ಕೆಲವರು ಬೇರೆಯವ್ರು ಮಾತಾಡೋದು, ಅದು ಕನ್ನಡ ಅಂತ ಸೌಂಡಿಂಗ್ ಕರೆಕ್ಟ್ ಆಗಿದ್ರು ಅವ್ರು ಯಾವ ಭಾಷೆಯವರು ಅಂತ ಗೊತ್ತಾಗ್ತಾ ಇರುತ್ತೆ. ಆ ಥರದಾಗೋದ್ರಿಂದ ಸಿನಿಮಾಗೆ ಎಫೆಕ್ಟ್ ಆಗಬಾರ್ದು. ಸೊ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ, ಡಬ್ಬಿಂಗ್ಗೇನು ಎಕ್ಸ್ಪರ್ಟ್ಸ್ ಇಟ್ಟಿದ್ದಾರೆ, ಅವರು ಅಪ್ರೂವಲ್ ಬಂದರೆ ಮಾಡೋದಕ್ಕೆ ನನಗೇನು ಖುಷಿನೇ ಇದೆ ಸರ್. ನನಗೆ ನಾನು ನಂಬಿರೋದು ಒಂದೇ, ಯಾವ ಕತೆ ಹೇಳ್ತೀವಿ ಆ ಕತೆ ಅದು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು ಜನಕ್ಕೆ, ಅದೇನು ವಿಷಯ ಅದು ಕಮ್ಯುನಿಕೇಟ್ ಆದಾಗ ಮಾತ್ರ ಒಂದು ಒಳ್ಳೆ ಸಿನಿಮಾ ಅಂತ ಆಗೋದು. ಈ ಕತೆ ಏನು ಹೇಳಿಕೊಳ್ತಿದ್ದೀವಿ ಅದು ತುಂಬ ಸ್ಪೆಷಲ್ ವಿಷಯ. ಎಲ್ಲ ಎಲಿಮೆಂಟ್ಸು ಇರುತ್ತೆ ನಿಮಗೆ. ಬೆಸ್ಟ್ ಪಾರ್ಟ್ ಅಂತ ಕೇಳಿದ್ರೆ ನಿಮಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ. ಕಂಟೆಂಟ, ಡಿರೆಕ್ಷನ್ನ ಎಲ್ಲ ಹೇಳ್ಬಿಡ್ತೀನಿ. ಸಿನಿಮಾಟೋಗ್ರಫಿ ನಮ್ಮ ಭುವನ್ ಮಾಡಿರೋದು, ಒಬ್ಬೊಬ್ಬರು ಪರ್ಫಾರ್ಮೆನ್ಸ್ಗಳು, ಡೈಲಾಗ್ಸು, ಮ್ಯೂಸಿಕ್ ಅದೇ ರೆಗ್ಯುಲರ್ ಮತ್ತೆ ಅಲ್ಲೇ ಬರ್ತೀವಿ ನಾವು ನಮ್ಮ ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತ. ಬಟ್ ಐ ಥಿಂಕ್ ಜರ್ನಿ ಆ ಪಾತ್ರದೊಳಗೆ ನೀವು ಹೋಗಿ ಟ್ರಾವೆಲ್ ಆಗೋದಿದೆಯಲ್ಲ, ಅದು ಆ ಒಬ್ಬ ವ್ಯಕ್ತಿಯ ಒಂದು ಟ್ರಾವೆಲ್ ಅಂತ ಏನು ಕರಿತೀವಿ ಲೈಫು, ಆ ಒಂದು ಎಲಿಮೆಂಟ್ ನಿಮ್ಗೆ ಎಲ್ರಿಗೂ ರಿಲೇಟ್ ಆಗುತ್ತೆ, ಎಲ್ಲರೂ ಅದರಲ್ಲಿ ಟ್ರಾವೆಲ್ ಆಗ್ಬೋದು. ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಪಾರ್ಟ್ ಅಂತ ನನಗೆ ಅನ್ಸುತ್ತೆ. ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಕೂಡ, ಅಂದರೆ ಅಟೆಂಪ್ಟ್ ಮಾಡಿರೋ ಕಂಟೆಂಟು, ಆಮೇಲೆ ನಿಮಗೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಒಂದು ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ ನೀವು ಆರ್ ಆರ್ ಒಂದು ಸಣ್ಣ ಬಿಟ್ಟಿಗೆ ಒಂದು ಸಿನಿಮಾ ಮ್ಯೂಸಿಕ್ಕಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಮಾಡ್ತಿದ್ದಾರೆ ನಮ್ಮ ನಿರ್ಮಾಪಕರು. ಅದನ್ನು ಜರ್ಮನಿಯಲ್ಲಿ ಮಾಡಿಸ್ತಾ ಇದ್ದಾರೆ ಒಂದು ಚಿಕ್ಕ, ಅಂದರೆ ಲೈವ್ ಅಷ್ಟು ಒಟ್ಟಿಗೆ ಅಷ್ಟು ಇನ್ಸ್ಟ್ರೂಮೆಂಟ್ಸ್ ಒಂದೇ ಕಡೆ ಇಟ್ಟು ಇದು ಮಾಡಿದಾಗ ಬರೋ ಔಟ್ಪುಟ್ ಬೇರೆ. ಸೊ ಆ ಥರ ಎಲ್ಲ ಆ್ಯಂಗಲಲ್ಲೂ ಅದು ಸ್ಕೇಲಪ್ ಆಗಿದೆ. ಇವಾಗ ನಮಗೆ ಒಂದೇ ಭಯ ಇರೋದು, ನಾವು ತುಂಬ ಇದನ್ನು ಹೇಗೆ ಏನು ಅಂತೆಲ್ಲ ಮಾತಾಡೋದು, ಎಲ್ಲೋ ಎಕ್ಸ್ಪೆಕ್ಟೇಷನ್ನು ಜನಗಳಿಗೆ ಏನಿರುತ್ತೋ ಅದ್ರ ಮೇಲೆ ಏನಪ್ಪ ತುಂಬ ಮಾತಾಡೋದು ಅಂತ ಆಗಬಾರ್ದು. ಸೊ ಟ್ರೈಲರ್ ರಿಲೀಸ್ ಆದಮೇಲೆ ಈ ಪ್ರಶ್ನೆಗಳಿಗೆಲ್ಲ ಖಂಡಿತ ಉತ್ತರ ಕೊಡ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.